ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಕರು ಮೆಲ್ರೋಸ್ ಬೇಸಿಕ್ ಆಲ್ಫಬೆಟಿಕಲ್ ಸ್ಕೂಲ್ ಆಫ್ ಎಜುಕೇಶನ್ ಅಮೋಕ್ ಎಜುಕೇಶನ್ಸ್. ಹೈದರಾಬಾದ್ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಕಳೆದ 35 ವರ್ಷಗಳಿಂದ ಉಜ್ವಲ ಭವಿಷ್ಯವನ್ನು ಕಲ್ಪಿಸಿಕೊಡುತ್ತಿರುವ ಏಕೈಕ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆ ಸಿಂಧನು. ಇಂದು ಪಿಯು ಕಾಲೇಜ್ ಕೊಟ್ಟೂರು ಬಳ್ಳಾರಿ ಜಿಲ್ಲೆ ಶ್ರೀ ಗುರು ಕೊಟ್ಟೇಶ್ವರ ಸ್ವಾಮಿಯ ಕೃಪೆ ನವಯುಗ ಶಿಕ್ಷಣ ಸಮಿತಿ ರಾಯಚೂರು ಸಂಚಾಲಿತ ನವಯುಗ ಪದವಿ ಪೂರ್ವ ಕಾಲೇಜು ರಾಯಚೂರು. ಪ್ರಾಫಿಟ್ ಶೋ ಕಂಪನಿ ಶೀಘ್ರದಲ್ಲಿ ತನ್ನ ಗುಂಪೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ಕುಬೇರಾ ರಿಯಲ್ ಎಸ್ಟೇಟ್, ಜಾನ್ ಮಿಲ್ಟನ್ ಟೆಕ್ನೋ ಹೈ ಸ್ಕೂಲ್, ಎ ಸ್ಕೂಲ್ ವಿತ್ ಎ ಡಿಫರೆನ್ಸ್. ಕಾಕತೀಯ ಇಂಗ್ಲಿಷ್ ಮೀಡಿಯಂ ವಸತಿ ಪಾಠಶಾಲೆ ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ ಪ್ರವೇಶಗಳು ಪ್ರಾರಂಭ. ಪೂರ್ಣಿಮಾ ಇಂಟರ್ನ್ಯಾಷನಲ್ ಸ್ಕೂಲ್, ಅಡ್ಮಿಷನ್ ಸ್ಟಾರ್ಟ್ ಫಾರ್ 2018-19. ಜಾಲಿ ಕಿಡ್ಸ್, ಅಡ್ಮಿಷನ್ ಸ್ಟಾರ್ಟ್ ಫಾರ್ 2018-19. ಪೂರ್ಣಿಮಾ ಪಿಯು ಕಾಲೇಜ್ ಫಾರ್ ಸೈನ್ಸ್ ಅಂಡ್ ಕಾಮರ್ಸ್, ಅಡ್ಮಿಷನ್ಸ್ ಓಪನ್ ಫಾರ್ 2018-19. ಯುರೋ ಕಿಡ್ಸ್, ಗುರುದೇವ್ ಪ್ಲಾಟ್ಸ್. ಕೃಷಿ ವಿಶ್ವವಿದ್ಯಾಲಯ ಬೀಜ ಘಟಕದ ಆವರಣದಲ್ಲಿ ಮುಂಗಾರು ಬೀಜ ದಿನೋತ್ಸವ. ಕೃಷಿ ವಿಶ್ವವಿದ್ಯಾಲಯ ಕೇವಲ ಬೋಧನೆ ಕಲಿಕೆಗೆ ಸಂಶೋಧನೆಗೆ ಸೀಮಿತವಲ್ಲ. ಗುತ್ತಿ ಜಂಬುನಾಥ್. ಏಕಾಏಕಿ ಚರಂಡಿ ಕಾಮಗಾರಿ ಆರಂಭ, ಬಸ್ ಸಂಚಾರಕ್ಕೆ ಅಡ್ಡಿ, ಸಂಚಾರ ಅಸ್ತವ್ಯಸ್ತ. ಎನ್ಡಿಎ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನಿಂದ ವಿಶ್ವಾಸಘಾತುಕ ದಿನ ಆಚರಣೆ ಮೂಲಕ ಪ್ರತಿಭಟನೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಎಸ್ಪಿ ಪಕ್ಷವನ್ನು ಬೆಂಬಲಿಸಲು ಡಾಕ್ಟರ್ ರಾಹುಲ್ ಬಿ ತಮ್ಮನ್ ಮನವಿ. ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಜಿಲ್ಲೆಗೆ 2 ಸಚಿವ ಸ್ಥಾನ ನೀಡಲು ಅಶೋಕ್ ಕುಮಾರ್ ಸಿಕೆ ಜೈನ್ ಒತ್ತಾಯ. ಮಾರಕಾಸ್ತ್ರಗಳಿಂದ ಹೊಡೆದು ವ್ಯಕ್ತಿ ಕೊಲೆ, ದೇವದುರ್ಗ ಪಟ್ಟಣದ ಪೊಲೀಸ್ ವಸತಿ ಗೃಹದ ಹತ್ತಿರ ಘಟನೆ. ಮತ್ತು ಭೀಕರ ರಸ್ತೆ ಅಪಘಾತ, ಸ್ಥಳದಲ್ಲೇ ಸವಾರ ಸಾವು. ಕೃಷಿ ವಿಶ್ವವಿದ್ಯಾಲಯ ಕೇವಲ ಬೋಧನೆ ಕಲಿಕೆ ಸಂಶೋಧನೆಗೆ ಮಾತ್ರ ಸೀಮಿತ ಎನ್ನುವ ಮನೋಭಾವವನ್ನು ಬದಿಗಿಟ್ಟು ರೈತರು ತಮಗೆ ಎದುರಾಗುವ ಕೃಷಿ ಸಮಸ್ಯೆಗಳ ಪರಿಹಾರಕ್ಕೂ ಕೆಲಸ ಮಾಡಲಿದೆ ಎನ್ನುವುದನ್ನು ಮನವರಿಕೆ ಮಾಡಿಕೊಳ್ಳುವಂತೆ ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಗುತ್ತಿ ಜಂಬುನಾಥ್ ಹೇಳಿದರು. ನಗರದ ಕೃಷಿ ವಿಶ್ವವಿದ್ಯಾಲಯ ಬೀಜ ಘಟಕದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಮುಂಗಾರು ಬೀಜ ದಿನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಶಿಕ್ಷಣ ಸಂಶೋಧನೆ ವಿಸ್ತರಣೆಯಲ್ಲಿ ವಿಶ್ವವಿದ್ಯಾಲಯ ತನ್ನ ಕೆಲಸವನ್ನು ಮಾಡುತ್ತಿದೆ. ರೈತರ ಕೃಷಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವ ಜೊತೆಗೆ ಅವರೊಂದಿಗೆ ವಿಜ್ಞಾನಿಗಳು ಸದಾ ಸ್ಪಂದನಾಶೀಲ ಆಡಳಿತ ನೀಡಲು ಸಿದ್ಧರಿದ್ದೇವೆ ಎಂದರು. ಬೀಜದ ಪ್ರಾಮುಖ್ಯತೆ ಕುರಿತು ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ಕೃಷಿ ಮಾಡಿದರೆ ಯಶಸ್ಸು ಸಾಧ್ಯ. ಯಾವುದನ್ನು ತಿಳಿಯದೆ ಕೃಷಿ ಮಾಡಿ ಮೋಸ ಹೋದ್ರೆ ಆಗುವ ನಷ್ಟಕ್ಕೆ ಯಾರು ಹೊಣೆ ಎನ್ನುವ ಆತ್ಮಾವಲೋಕನ ಮಾಡಿಕೊಳ್ಳಲು ಸಲಹೆ ನೀಡಿದ್ರು. ಅದನ್ನು ಮಾಡ್ರಿ. ಸೊ ಇವುಗಳೇನಪ್ಪಾ, ನಾವು ಈಗ ಎಷ್ಟು ಏನ್ ಮ್ಯಾನೇಜ್ಮೆಂಟ್ ಹೇಳಿ, ನನಗೆ ಏನಾದ್ರು ಬೇಕೇ ಇತ್ತಂದ್ರೆ ಇವೊಂದು ಆಗ್ಲಿ ಫೋಲ್ಡರ್ ಕೊಟ್ಟಿದ್ರೆ ನಮ್ ನಂಬರ್ ನು ಬರ್ತೋರಿ. 99727214 6 2 ಆಗತ್ತ ಮತ್ತು 1 4 9 9 7 2 1 4 6 2 1 4 ಪಲ್ಸ್ ಮ್ಯಾಜಿಕ್ ಅಂತ ನಾವು ಆಗಲೇ ಬಿಡುಗಡೆ ಮಾಡಿದೀವಿ. ಆಗಲೇ ಇಲ್ಲಿ ವ್ಯವಸ್ಥೆ ಮಾಡ್ತೀವ. ಬೇಕಾದ್ರೆ ಪೌಡರ್ ಇದೆ, ಅದರಲ್ಲಿ ಒಂದು ಹೆಂಗ್ ಸ್ಪ್ರೇ ಮಾಡ್ಬೇಕಂತ ಎಲ್ಲ ಕೊಟ್ಟಿರ್ತೀವಿ. ಅದರಲ್ಲಿ ನೀವು ಏನಪ್ಪ ಅಂತಂದ್ರೆ ಆ ಟೈಮ್ ಫುಲ್ ಸಾಕು, ಅದು ವ್ಯವಸ್ಥೆ ಮಾಡೋಣಂತೆ. ಏನ್ ತೊಂದ್ರೆ ಇಲ್ಲ ಹೇಳಿ ಸರ್. ಒಂದ್ರಿಂದ ನೀವು ಹೂ ಎಷ್ಟು ಪ್ರಮಾಣದಲ್ಲಿ ಇದೆ ಅದ್ರ ಮೇಲೆ ಏನ್ ನೀವು ಹೂ ಹಿಡಿದ ಮೇಲೆ ಬೆಸ್ಟ್ ನೀರು 2-3 ಸಲ ಬೇಕು ಮಿಂಚುವ. ಆ ನಂತರ ಏನಪ್ಪ ಅಂತಂದ್ರೆ ಸ್ವಲ್ಪ ಕಾಯಿ ಗಟ್ಟಿಯಾಗಿ ಸಲ ಕೊಡ್ರಿ. ಅಥವಾ ಇದೊಂದ್ ಸಮಸ್ಯೆ ಬರ್ತೀವಿ, ನೀರು ಕೊಟ್ಟು ಅಂದ್ರೆ ಹೂ ಉದ್ರೂ ಚಾನ್ಸಸ್ ಬಹಳ ಇರ್ತಾವ. ಭೂಮಿ ಬಿರಕ್ ಬಿಡಬಾರ್ದು ಅಂದ್ರೆ
ಒಂದೂವರೆಯಿಂದ 2 ಫೀಟ್ ದೂರ ಹಾಕೊಂಡು ದಾರಿ ನಾವೇ ದಿವಸದ ತರಬೇತಿ ನಿಮ್ಮಲ್ಲೇ ಇರ್ತಕ್ಕಂಥ ಜೇನುಗೂಡನ್ನು ಹಿಡಲಿಕ್ಕಾಗಲಿ ಸಹಿತ ನಿಮಗೆ ಲಾಭ ಬರ್ತಾ ಇರ್ತದೆ. ನಿಮಗೆ ಬರಗಾಲದಲ್ಲಿ ಎಷ್ಟೋ ಸಲ ಜೇನಿನ ಒಂದು ಮೆದುಳು ಎಷ್ಟಿರ್ತದೆ ಅಂತಂದ್ರೆ ಸೂಜಿ ಮೊನೆಯಷ್ಟಿರ್ತದೆ. ನಮ್ಮ ಮೆದುಳು ಒಂದು 100 ಗ್ರಾಂ ತೂಕ ಇದ್ರೆ ಜೇನಿನ ಮೆದುಳು ಸೂಜಿ ಮೊನೆಯಷ್ಟಿರ್ತದೆ. ಅಷ್ಟ ಮೆದುಳಲ್ಲಿ ಬಹಳಷ್ಟು ಬುದ್ಧಿ ಇರ್ತದೆ. ಜೇನು ಹುಳ ನೀವು ಅದು ಭೂಮಿಗೆ ಹೋಗ್ಲಿಕ್ಕೆ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಮುಂಚೆ ನೀವು ಎಣ್ಣೆ ಹೊಡೆದಿಟ್ಟಿದ್ರೆ ಅಂದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿಗೆ ತಲೆ ಹಾಕೋದಿಲ್ಲ. ಅದು ಒಂದ್ಸಲ ಅವು ಹೊಲದಲ್ಲಿ ಸಂಗ್ರಹಣೆ ಪರಾಗ ಸಂಗ್ರಹಣೆ ಮಾಡಕ್ ಹೋದಾಗ ನೀವು ಅವುಗಳ ತಲೆ ಮೇಲೆ ಎಣ್ಣೆ ಹೊಡೆದ್ರೆ ಅಂದ್ರೆ ದೇವ್ರ ಮುಂದೆ ಬಳಸಕ್ ಆಗಲ್ಲ. ದಯವಿಟ್ಟು ಈ ಅವಾರ್ಡದ ಹೊರಗಡೆ ಇರೋ ಎಲ್ಲಾ ರೈತರು ದಯವಿಟ್ಟು ವೇದಿಕೆ ಮುಂಭಾಗ ದಯವಿಟ್ಟು ಎಲ್ಲಾ ರೈತರು ಬಂದು ಕೂತ್ಕೊಳ್ಬೇಕು ಅಂತ ಕೇಳ್ಕೊತಾರೆ. ಮುಂಗಾರು ಬೀಜ ದಿನೋತ್ಸವ 2018 ಕೊಡಿಸ್ತೀನಿ ಅಂತೇಳಿ ಈಗಾಗಲೇ ಸೂಕ್ಷ್ಮವಾಗಿ ಅವರ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ರು. ನಮ್ಮ ಬೀಜ ಘಟಕ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೆ ಮತ್ತೆ ಅನೇಕ ಪ್ರಶಂಸೆಗಳನ್ನು ತಗೊಳ್ತಾ ಇದೆ ನ್ಯಾಷನಲ್ ಲೆವೆಲ್ ಅಲ್ಲಿ ಮತ್ತು ಸ್ಟೇಟ್ ಲೆವೆಲ್ ಅಲ್ಲಿ ಅಂತ. ಈಗಾಗಲೇ ಮೊದಲು ಇದು ಪ್ರಾರಂಭ ಆದಾಗಿಂದ ಕೇವಲ 2500 ಕ್ವಿಂಟಲ್ ಅದು ಉತ್ಪಾದನೆ ಮಾಡ್ತಾ ಇತ್ತು. ಆದ್ರೆ ಇದರ ಸಾಮರ್ಥ್ಯವನ್ನ 50,000 ಕ್ವಿಂಟಲ್ಗೆ ಏರಿಸಿದೆ ಅಂತಂದ್ರೆ ನಿಜವಾಗ್ಲೂ ಬಹಳ ಖುಷಿ ಆಗ್ತದೆ. ಮತ್ತೆ ಒಂದು ಭಾಗ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳೋದಿಲ್ಲ. ಅಡ್ಮಿನಿಸ್ಟ್ರೇಟರ್ ಆದವರು ಏ ಅದು ಬಸವೇಗೌಡರು ನೋಡ್ಕೊಳ್ತಾರ ಬಿಡ್ರಪ್ಪ ಅದೇನ್ ಬೇಡ ಬೇರೆ ಏನೇನು ನಮ್ದು ಕೆಲಸಗಳು ಇದಾವೆ ಅದ್ರ ಬಗ್ಗೆ ನಾವು ಗಮನ ಕೊಡ್ಬೇಕು ಅಂತೇಳಿ ಯಾರ ಆಡಳಿತಾತ್ಮಕ ವಿಷಯದಲ್ಲಿ ನಾವು ಜಾಸ್ತಿ ನಾವು ಒತ್ತನ್ನ ಕೊಟ್ಟಿದ್ದೇವೆ. ಹಾಗಾಗಿ ಇದು ನನ್ನ ಪ್ರಥಮ ವಿಸಿಟ್ ಆಗಿದೆ ಅದು ಇಂತಹ ಕಾರ್ಯಕ್ರಮಕ್ಕೆ. ತಿಳ್ಕೊಳ್ಳೋದು ಬಹಳಷ್ಟು ಇದೆ ಅವ್ರು ಏನೇನು ಕೆಲಸ ಮಾಡ್ತಾ ಇದಾರೆ ಮತ್ತೆ ಯಾವ ರೀತಿ ಈ ಬೀಜ ಘಟಕ ನಮ್ಮ ಯೂನಿವರ್ಸಿಟಿಗೆ ಹೆಸರನ್ನು ತಂದು ಕೊಡ್ತಾ ಇದೆ ಅಂತೇಳಿ ನಾನು ಇಷ್ಟೇ ಹೇಳಕ್ ಬಯಸ್ತೀನಿ. ಬೆಳೆಯುವ ಪೈರನ್ನ ಮೊಳಕೆಯಲ್ಲಿ ನೋಡು ಅಂತ ಹೇಳ್ತಾರೆ. ಸೊ ಈಗಾಗಲೇ ತಮಗೆ ಟೆಕ್ನಿಕಲ್ ಸೆಷನ್ಸ್ ಅಲ್ಲಿ ಮತ್ತು ಈಗ ಮಾತಾಡಿದ ಎಲ್ಲ ಗಣ್ಯರು ನಿಮಗೆ ಬೀಜ ಎಷ್ಟು ಮುಖ್ಯ ಅನ್ನೋದನ್ನ ಹೇಳಿದ್ದಾರೆ. ಅದನ್ನ ಒತ್ತಿ ಹೇಳಬೇಕಾಗಿಲ್ಲ. ಅದನ್ನ ಅದರದ್ದು ಆಗು ಹೋಗುಗಳನ್ನ ನೀವೆಲ್ಲ ಅನುಭವಿಸಿದಿರಿ. ಒಳ್ಳೆ ಬೀಜ ನೀವು ಬಿತ್ತಿದ್ರೆ ಏನಾಗ್ತದೆ ಅಥವಾ ಎಲ್ಲನ ಒಂದು ಯಾಮಾರ್ಬಿಟ್ರೆ. ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಐ ಶಂಕರೇಗೌಡ ಮಾತನಾಡಿ, ಸಕಾಲಕ್ಕೆ ಬಿತ್ತನೆ ಮಾಡುವುದನ್ನು ರೈತರು ಇನ್ನೂ ಕಲಿಯಬೇಕಿದೆ. ಸಕಾಲಕ್ಕೆ ಬಿತ್ತದ ಬೀಜ ಮುಂದೆ ನಿರೀಕ್ಷಿತ ಇಳುವರಿ ಕೊಡುವುದಿಲ್ಲ. ಒಂದೇ ಬೆಳೆಗೆ ಮಾರು ಹೋಗುವ ಬದಲಿಗೆ ಸಮಗ್ರ ಬೇಸಾಯಕ್ಕೆ ಒತ್ತು ಕೊಡಲು ಸಲಹೆ ನೀಡಿದರು. ಈ ವರ್ಷದ ಮಾರುಕಟ್ಟೆಯ ಬೆಲೆಯನ್ನೇ ಮಾನದಂಡವಾಗಿಟ್ಟುಕೊಂಡು ಮುಂದಿನ ವರ್ಷದ ಬೆಳೆ ಬೆಳೆಯುವ ಮನಸ್ಥಿತಿ ಬದಲಾಗಬೇಕಾಗಿದೆ ಎಂದರು. ಅವರಿಗೆ ನಾನು ಮತ್ತೊಮ್ಮೆ ಸ್ವಾಗತ ಕೋರಿ, ಇದು ನಿಮ್ಗೆ ಈಗಾಗಲೇ ಮಾಹಿತಿ ಸಾಕಷ್ಟು ಮಾಹಿತಿ ಆಗಿದೆ. ಇದು ನಾವು ವಿಶ್ವವಿದ್ಯಾಲಯ ಪ್ರಾರಂಭ ಆದಮೇಲೆ 2009 ಇದು 9ನೇ ವರ್ಷ ನಾವು ಒಂದು ವಿಶ್ವವಿದ್ಯಾಲಯವನ್ನು ಒಂದು ರೈತಪರ ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕು ಅಂತ ವಿನೂತನ ರೀತಿಯಲ್ಲಿ ನಮ್ಗೆ ಏನಾಗಿದೆ ಈ ಭಾಗದಲ್ಲಿ ಸಾಕಷ್ಟು ಪೊಟೆನ್ಷಿಯಲ್ ಇದೆ, ಅಗ್ರಿಕಲ್ಚರ್ ಮಾಡೋಕ್ಕೆ ಸಾಕಷ್ಟು ಇದೆ. ಆದರೆ ಎಲ್ಲೋ ಒಂದು ಕಡೆ ಒಂದು ತಾಂತ್ರಿಕ ಜ್ಞಾನ ಸ್ವಲ್ಪ ಕೊರತೆ ಇದೆ ಅಂತ ಅನಿಸ್ತಾ ಇದೆ ನಮ್ಮ ರೈತರಿಗೆ. ಬೇರೆಯವ್ರಿಗೆಲ್ಲ ಇವಾಗ ಒಂದು ಎಕ್ಸಾಂಪಲ್ ತಗೊಂಡಾಗ ನಾವು ಕ್ಯಾಂಪ್ ಹೋದಾಗ ಅದು ತಂತ್ರಜ್ಞಾನ ಅಡಾಪ್ಟೇನು ಬೇರೆ ಇರ್ತದೆ, ನಾನು ಕ್ಯಾಂಪಲ್ಲಿ ಬೇರೆನೇ. ಆ ನಿಟ್ಟಿನಲ್ಲಿ ನಾವೇನಾಗಿದೆ ಇವಾಗ ಯಾವುದೋ ಒಂದು ಕಾರ್ಯ ಮಾಡಬೇಕಾದ್ರೆ ನಾವು ಒಂದು ಎಕ್ಸಾಂಪಲ್ ಯಾವಾಗ ಹೇಳ್ತೀನಿ, ಒಂದು ಮದುವೆ ಮಾಡಬೇಕಾದ್ರೆ ಒಂದು ವರ್ಷದಿಂದ ತಯಾರಿ ಮಾಡ್ಕೊಳ್ತಾರೆ. ವೇದಿಕೆಯಲ್ಲಿ ಸಹಾಯಕ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಹರಿ ಸತ್ಯನಾರಾಯಣ, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಸೈಯದ್ ಮುಜೀಬ್ಪುರ್ ರೆಹಮಾನ್ ಸೇರಿದಂತೆ ರೈತರು ವಿಜ್ಞಾನಿಗಳು ಉಪಸ್ಥಿತರಿದ್ದರು. ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಎಂಬಂತೆ ಸ್ಥಳೀಯ ಆಡಳಿತ ವರ್ತಿಸುತ್ತಿದೆ ಎನ್ನುವುದಕ್ಕೆ ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗದ ಒಳಚರಂಡಿ ಕಾಮಗಾರಿಯೇ ನಿದರ್ಶನವಾಗಿದ್ದು ಸಾರ್ವಜನಿಕರ ತೊಂದರೆಗೆ ಬೆಲೆಯೇ ಇಲ್ಲದಂತಾಗಿದೆ.
ನಗರಕ್ಕೆ ಪ್ರತಿದಿನ ವಿವಿಧ ಭಾಗಗಳಿಂದ ಸಂಚರಿಸುವ ನೂರಾರು ಬಸ್ಸು ಸಾವಿರಾರು ಪ್ರಯಾಣಿಕರಿಗೆ ಪರ್ಯಾಯ ಮಾರ್ಗ ಕಲ್ಪಿಸದೆ ಬೇಕಾಬಿಟ್ಟಿ ಕಾಮಗಾರಿ ನಿರ್ವಹಣೆ ಮಾಡುವ ಮೂಲಕ ಜಿಲ್ಲಾಡಳಿತ ಮತ್ತು ನಗರಸಭೆ ಹಿಟ್ಲರ್ ಧೋರಣೆಯ ನಿರ್ಧಾರ ತೆಗೆದುಕೊಂಡಿರುವುದು ಸಾರ್ವಜನಿಕರ ಮೂಲಭೂತ ಹಕ್ಕಿಗೆ ಚ್ಯುತಿ ಮಾಡಿದೆ. ದೂರದ ದೊಡ್ಡ ನಗರಗಳಿಂದ ಪ್ರತಿನಿತ್ಯ ಆಗಮಿಸುವ ಪ್ರಯಾಣಿಕರು ಜಿಲ್ಲಾಡಳಿತ ಹಾಗೂ ನಗರಸಭೆಗೆ ಶಾಪ ಹಾಕುವಂತಾಗಿದೆ. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಕೇಂದ್ರೀಯ ಬಸ್ ನಿಲ್ದಾಣದವರೆಗೆ ಕೈಗೆತ್ತಿಕೊಂಡ ಒಳಚರಂಡಿ ಕಾಮಗಾರಿಯಿಂದ ಸುಮಾರು ತಾಸುಗಟ್ಟಲೆ ಸಂಚಾರದಲ್ಲಿ ವ್ಯತ್ಯಯ ಕಂಡುಬಂತು. ಯಾವುದೇ ಮುನ್ಸೂಚನೆಯಿಲ್ಲದೆ ಒಳಚರಂಡಿ ಕಾಮಗಾರಿಯಿಂದ ಬಸ್ಗಳು ಎಲ್ಲೆಂದರಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಕೇವಲ 100 ಅಡಿ ಉದ್ದದ ಕಾಮಗಾರಿಯನ್ನು ಏಕಾಏಕಿ ಪ್ರಾರಂಭಿಸಿದ ಪರಿಣಾಮ ಸಾರ್ವಜನಿಕ ವಲಯವನ್ನೇ ಅಸ್ವಸ್ಥವನ್ನುಂಟು ಮಾಡಿತು. ರಸ್ತೆ ಕಾಮಗಾರಿ ಬಗ್ಗೆ ಪರ್ಯಾಯ ಮಾರ್ಗದ ವ್ಯವಸ್ಥೆ ಮಾಡದೆ ಮನಸೋ ಇಚ್ಛೆ ಕಾಮಗಾರಿಗಳನ್ನು ನಿರ್ವಹಿಸುತ್ತಿರುವುದು ಸಾರ್ವಜನಿಕರಿಗೆ ತೀವ್ರ ತೊಂದರೆಯನ್ನುಂಟು ಮಾಡಿದೆ. ರಾಷ್ಟ್ರೀಯ ಹೆದ್ದಾರಿಯ ಕೇಂದ್ರ ಬಸ್ ನಿಲ್ದಾಣ ಮುಂಭಾಗದಲ್ಲಿ ರಸ್ತೆ ಕಾಮಗಾರಿಯನ್ನು ನಿರ್ವಹಿಸಿದ್ದ ರಸ್ತೆಯಲ್ಲಿಯೇ ಒಳಚರಂಡಿ ಕಾಮಗಾರಿ ಪ್ರಾರಂಭಿಸುವ ಮೂಲಕ ಸಾರ್ವಜನಿಕ ಹಣವನ್ನು ಪೋಲು ಮಾಡುವ ಜಿಲ್ಲಾಡಳಿತ ಮತ್ತು ನಗರಸಭೆ ನಡೆಗೆ ಸಾರ್ವಜನಿಕರಿಂದ ಛೀಮಾರಿ ವ್ಯಕ್ತವಾಗಿದೆ. PUC failed? Do not worry. AS Asha Kirana for PUC Science and Commerce from Amog Education Services with Smart Class Education. Admissions open for supplementary exams for PUC Science and Commerce. Science, PCMB, Commerce, Accounts, Statistics, Economics and Business Studies. Systematically designed and planned classroom coaching for 45 days from expert and dedicated faculty team. 100% result oriented. Previous year question paper solutions, preparation map to blueprint pattern, high up, limited seats, use the time on time. For details, contact Praveen Kumar Guptal, 7676461769. Indu PU College, Kottoru, Ballari Jille, Sri Guru Kotteshwara Swamiya Krupeyinda, Rajyakke Matte Nave Number 1, Rajyada Shaikshanika Itihasadalle Satata 4ne Bari First Rank Padada Modalane Vidya Samsthe, 2018ra Dvitiya PUC Phalitamsha, Science 95.75, Commerce 93, Arts 99.50%. Nammalli Visheshavagi NEET, AIEEE, JEE ಮತ್ತು KCET ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಇಂದು ಇನೋವೇಟಿವ್ ಸಿಬಿಎಸ್ಇ ಸ್ಕೂಲ್ ಅಫಿಲಿಯೇಟೆಡ್ ಟು ಸಿಬಿಎಸ್ಇ ಬೋರ್ಡ್ ನ್ಯೂ ಡೆಲ್ಲಿ. ಎಲ್ಕೆಜಿಯಿಂದ 10ನೇ ತರಗತಿ ಪಿಯುಸಿ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಎಜುಕೇಷನ್ ಡಿಗ್ರಿ ಬಿಎ ಬಿಕಾಂ ತರಗತಿಗಳಿಗೆ ಅಡ್ಮಿಷನ್ ಪ್ರಾರಂಭವಾಗಿವೆ. 1ನೇ ತರಗತಿಯಿಂದ ಡಿಗ್ರಿ ಹಂತದವರೆಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಾಲೇಜು ಕ್ಯಾಂಪಸ್ನಲ್ಲಿಯೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ. ನವಯುಗ ಶಿಕ್ಷಣ ಸಮಿತಿ ರಾಯಚೂರು ಸಂಚಾಲಿತ ನವಯುಗ ಪದವಿ ಪೂರ್ವ ಕಾಲೇಜು ರಾಯಚೂರಿನಲ್ಲಿ ಕಲಾ ವಿಜ್ಞಾನ ವಾಣಿಜ್ಯ ಹಾಗೂ ಶಿಕ್ಷಣ ವಿಭಾಗಗಳನ್ನು ಒಳಗೊಂಡಿದ್ದು ಪದವಿ ವಿಭಾಗದಲ್ಲಿ ಕಲಾ ವಾಣಿಜ್ಯ ವಿಜ್ಞಾನ ಹಾಗೂ ಶಿಕ್ಷಣ ವಿಭಾಗಗಳನ್ನು ಒಳಗೊಂಡಿದೆ. ವಿಶೇಷವಾಗಿ 2017-18 ಶೈಕ್ಷಣಿಕ ಸಾಲಿಗೆ ಬಿಎಸ್ಸಿ ವಿಭಾಗದಲ್ಲಿ ಪಿಸಿಎಂ ಹಾಗೂ ಸಿಬಿಜೆಡ್ ಅನ್ನು ಪರಿಚಯಿಸಲಾಗುತ್ತಿದೆ. ಪ್ರಸ್ತುತ 2018-19 ಶೈಕ್ಷಣಿಕ ಸಾಲಿಗೆ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜುಗಳ ಪ್ರವೇಶಾತಿಗಳು ಆರಂಭವಾಗಿವೆ. ನಮ್ಮ ಕಾಲೇಜಿನ ವೈಶಿಷ್ಟ್ಯತೆಗಳು: ನುರಿತ ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಎಸಿ ವರ್ಗ ಕೋಣೆಗಳು, ಅತ್ಯಾಧುನಿಕ ಸುಸಜ್ಜಿತ ಪ್ರಯೋಗಾಲಯ, ಸುಸಜ್ಜಿತ ಗ್ರಂಥಾಲಯವನ್ನು ಹೊಂದಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ
ಸಂಪರ್ಕಿಸಿ ಶ್ರೀ ವಿಘ್ನೇಶ್ವರನ್ ವ್ಯವಸ್ಥಾಪಕ ನಿರ್ದೇಶಕರು ನವಯುಗ ಶಿಕ್ಷಣ ಸಮಿತಿ ರಾಯಚೂರು, ಫೋನ್ ನಂಬರ್ 9972239820, ಶ್ರೀ ರವಿರಾಜು ಡಿ ಪ್ರಾಚಾರ್ಯರು ನವಯುಗ ಪದವಿ ಪೂರ್ವ ಕಾಲೇಜು ರಾಯಚೂರು, ಫೋನ್ ನಂಬರ್ 9972559995, ಶ್ರೀ ಎರಣ ಪೂಜಾರಿ ಪ್ರಾಚಾರ್ಯರು ನವಯುಗ ಪದವಿ ಕಾಲೇಜು ರಾಯಚೂರು, ಫೋನ್ ನಂಬರ್ 9901017964, ಶ್ರೀ ನರಸಿಂಹಲು ಪ್ರವೇಶಾತಿ ಅಧಿಕಾರಿಗಳು ನವಯುಗ ಶಿಕ್ಷಣ ಸಮಿತಿ ರಾಯಚೂರು, ಫೋನ್ ನಂಬರ್ 9744098090, ವಿಳಾಸ ನವೀಗ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜು ಲಿಂಗಸೂಗೂರು ರಸ್ತೆ ಡ್ಯಾಡಿ ಕಾಲೋನಿ ರಾಯಚೂರು. ಕಾಕತಿಯ ಇಂಗ್ಲಿಷ್ ಮೀಡಿಯಂ ವಸತಿ ಪಾಠಶಾಲೆ ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ ಪ್ರವೇಶಗಳು ಪ್ರಾರಂಭ. ತ್ವರೆ ಮಾಡಿ, ಕೆಲವೇ ಸೀಟುಗಳು ಲಭ್ಯ. ಇಂಗ್ಲಿಷ್ ಮಾಧ್ಯಮದ ಕಾಕತಿಯ ವಸತಿ ಶಾಲೆಯಲ್ಲಿ ನರ್ಸರಿಯಿಂದ 10ನೇ ತರಗತಿಯವರೆಗೆ ಉತ್ತಮ ಶಿಕ್ಷಣ ನೀಡಲಾಗುವುದು. ಶಾಲೆ ಮತ್ತು ಹಾಸ್ಟೆಲ್ನಲ್ಲಿ ಸಿಟಿ ಕ್ಯಾಮೆರಾ ಸೌಲಭ್ಯ, ಉತ್ತಮ ಗಣಕಯಂತ್ರ ಮತ್ತು ವಿಜ್ಞಾನ ಪ್ರಾಯೋಗಿಕ ಕೊಠಡಿ, ಉತ್ತಮ ಗುಣಮಟ್ಟ ಮತ್ತು ಅನುಭವಿ ಶಿಕ್ಷಕರಿಂದ ಬೋಧನೆ, ವಿದ್ಯಾರ್ಥಿಗಳಿಗೆ ಕ್ರೀಡೆ ಹಾಗೂ ಆಟವಾಡಲು ಉತ್ತಮ ಆಟದ ಮೈದಾನ, ಉತ್ತಮವಾದ ಆಡಿಟೋರಿಯಂ ವ್ಯವಸ್ಥೆ, ವಿದ್ಯಾರ್ಥಿಗಳಿಗೆ ಉತ್ತಮ ಬಸ್ಸಿನ ಸೌಲಭ್ಯ, ವಸತಿ ನಿಲಯ ಹಾಗೂ ಒಳ್ಳೆಯ ಪೋಷಕಾಂಶ ಆಹಾರ ವ್ಯವಸ್ಥೆ, ತರಗತಿಯಲ್ಲಿ ಉತ್ತಮ ಪೀಠೋಪಕರಣಗಳ ಸೌಲಭ್ಯ. ಈ ಶಾಲೆಯ ಕಟ್ಟಡವನ್ನು 4 ಎಕರೆಯಲ್ಲಿ ಶಾಂತಿಯುತವಾದ ವಾತಾವರಣದಲ್ಲಿ ಕಟ್ಟಲಾಗಿದೆ. ಶಾಲೆಯ ಮುಂದೆ ಸುಂದರವಾದ ಆಟದ ಮೈದಾನ ಇದೆ. ಶಿಕ್ಷಕರು ಕಿರುಪರೀಕ್ಷೆಯ ಮೂಲಕ ಮಕ್ಕಳ ಜ್ಞಾನವನ್ನು ಹೆಚ್ಚಿಸುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಾಕತಿಯ ವಸತಿ ಶಾಲೆ, ಲಿಂಗಸುಗೂರು ರೋಡ್, ಎಕ್ಲಾಸ್ಪುರ್ ಲೇಔಟ್, ರಾಯಚೂರು. ಮೊಬೈಲ್ ನಂಬರ್ 8107320077, 9972313729. ಪೂರ್ಣಿಮಾ ಇಂಟರ್ನ್ಯಾಷನಲ್ ಕಾನ್ಸೆಪ್ಟ್ ಸ್ಕೂಲ್, ಎಂಪವರಿಂಗ್ ಕಾನ್ಸೆಪ್ಟ್ಸ್ ಅಂಡ್ ವ್ಯಾಲ್ಯೂಸ್. ಫೀಚರ್ಸ್ ಆಫ್ ಅವರ್ ಸ್ಕೂಲ್: ಕ್ವಾಲಿಫೈಡ್ ಅಂಡ್ ಟ್ರೈನ್ಡ್ ಫ್ಯಾಕಲ್ಟೀಸ್, ಪರ್ಸನಲ್ ಕೇರ್ ಅಂಡ್ ಅಟೆನ್ಷನ್ ಟು ಎವ್ರಿ ಚೈಲ್ಡ್, ಸ್ಪೆಷಲ್ ಅಟೆನ್ಷನ್ ಫಾರ್ ಹ್ಯಾಂಡ್ ರೈಟಿಂಗ್ ಅಂಡ್ ಇಂಗ್ಲಿಷ್ ಸ್ಪೀಕಿಂಗ್ ಸ್ಕಿಲ್ಸ್, ಕೋ ಕರಿಕ್ಯುಲರ್ ಅಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಮ್ಯೂಸಿಕ್, ಡಾನ್ಸ್, ಯೋಗ, ಪ್ರೊಡಕ್ಟಿವ್ ಸ್ಟಡಿ ಅವರ್ಸ್, ಎಜುಕೇಷನಲ್ ಟೂರ್ಸ್ ಅಂಡ್ ಫೀಲ್ಡ್ ಟ್ರಿಪ್ಸ್, ಸ್ಪೇಷಿಯಸ್ ಕ್ಲಾಸ್ ರೂಮ್ಸ್, ಸ್ಪೋರ್ಟ್ಸ್ ಫಾರ್ ಫಿಸಿಕಲ್ ಫಿಟ್ನೆಸ್, ಎಂಪವರಿಂಗ್ ಐಕ್ಯೂ ಅಂಡ್ ಇಕ್ಯೂ, ಸೈನ್ಸ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ, ಐಐಟಿ ಅಂಡ್ ಮೆಡಿಕಲ್ ಓರಿಯೆಂಟೇಷನ್, ಟ್ರಾನ್ಸ್ಪೋರ್ಟ್ ರೆಸಿಡೆನ್ಷಿಯಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್, ಅಡ್ಮಿಷನ್ಸ್ ಆರ್ ಇನ್ ಪ್ರೋಗ್ರೆಸ್ ಫ್ರಮ್ ಕ್ಲಾಸ್ ನರ್ಸರಿ ಟು 8th ಸ್ಟ್ಯಾಂಡರ್ಡ್, ನೋ ಡೊನೇಷನ್. ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಅಡ್ರೆಸ್: ಅನುಷಾ ಪಾಟೀಲ್ ನಗರ್, ಅಪೋಸಿಟ್ ನವೋದಯ ಮೆಡಿಕಲ್ ಕಾಲೇಜ್, ಮಂತ್ರಾಲಯ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9482699552991670018. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್, ಅಡ್ಮಿಷನ್ ಓಪನ್ ಫಾರ್ 2018-19. ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ ಅಂಡ್ ಯುಕೆಜಿ. ಫ್ಯೂ ಆಫ್ ದ ಹೈಲೈಟಿಂಗ್ ಫೀಚರ್ಸ್: ಸ್ಪೋಕನ್ ಇಂಗ್ಲಿಷ್, ಅಸೆಂಬ್ಲಿ ಆಕ್ಟಿವಿಟಿ, ರಿವಾರ್ಡ್ಸ್ ಅಂಡ್ ರೆಕಗ್ನಿಷನ್ಸ್, ಕನ್ವರ್ಸೇಷನ್, ಮಾಂಟಿಸರಿ ಮೆಥಡಾಲಜಿ. A group of John Milton Techno High School CBSE concept from 1st to 10th standard. Hostel facility for 4th standard to 10th standard. Students teacher ratio 1:20. Bus facilities from home. Semi-residential facility with meals and snacks only for employee kids. Timing 9:30 a.m. to 4:30 p.m. Address: Lingasugur Road, near Old Check Post, Raichur. Mobile number 9035129383549. ಎನ್ಡಿಎ ಸರ್ಕಾರ 4 ವರ್ಷಗಳನ್ನು ಪೂರೈಸಿದ್ದು ಯಾವುದೇ ಕೊಡುಗೆಗಳನ್ನು ನೀಡದೆ ಕೇವಲ ಗೃಹ ಉಪಯೋಗಿ ವಸ್ತುಗಳ ಬೆಲೆ ಏರಿಕೆ ಸೇರಿದಂತೆ ಹೆಚ್ಚಳ ಮಾಡಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕಿದ್ದಾರೆ ಎಂದು ಆರೋಪಿಸಿ ಜಿಲ್ಲಾ ಕಾಂಗ್ರೆಸ್ನಿಂದ ವಿಶ್ವಾಸಘಾತುಕ ದಿನಾಚರಣೆಯನ್ನು ಆಚರಿಸಿದರು. ನಗರದ ಅಂಬೇಡ್ಕರ್ ವೃತ್ತದ ಹತ್ತಿರ ಪ್ರತಿಭಟನಾ ಧರಣಿ ನಡೆಸಿದ ಪದಾಧಿಕಾರಿಗಳು ಚುನಾವಣೆಯಲ್ಲಿ ನೀಡಿದ ಭರವಸೆಗಳು ಈಡೇರಿಸದೆ ಮೋಸ ಮಾಡಿದ್ದಾರೆ. ಕಪ್ಪು ಹಣ ನೋಟು ಮಾನ್ಯತೆ, ಬಡಜನರ ಖಾತೆಗೆ 15 ಲಕ್ಷ ರೂಪಾಯಿ ಠೇವಣಿ ಮಾಡುವುದಾಗಿ ಹೇಳಿದ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಆಡಳಿತದಿಂದ ಜನರು ಬೇಸತ್ತು ಹೋಗಿದ್ದು ಮಹದಾಯಿ ಮತ್ತು ಕಾವೇರಿ ನೀರಾವರಿ ಸಮಸ್ಯೆಯನ್ನು ಬಗೆಹರಿಸದೆ ಮಲತಾಯಿ ಧೋರಣೆಯನ್ನು ಅನುಸರಿಸುವ ಮೂಲಕ ಈ ಭಾಗದ ಜನರಿಗೆ ಅನ್ಯಾಯವೆಸಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು.
ಈ ಸಂದರ್ಭದಲ್ಲಿ ಪಾರಸ್ಮಲ್ ಸುಕಾಣಿ, ರಾಮಣ್ಣ ಇರ್ಬಗೇರ, ಕೆ ಶಾಂತಪ್ಪ, ರುದ್ರಪ್ಪ ಅಂಗಡಿ, ತರೂರ್ ಬಸವರಾಜ್, ಜಯಣ್ಣ, ಅಬ್ದುಲ್ ಕರೀಂ, ಜಿ ಶಿವಮೂರ್ತಿ, ಬಾಬುರಾವ್, ಜಿ ಸುರೇಶ್, ತಿಮ್ಮಪ್ಪ, ಜಿ ಬಸವರಾಜ್, ಅಮರೇಗೌಡ ಹಂಚಿನಾಳ, ಕೆಇ ಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈ ದೇಶದಲ್ಲಿ ಯುವ ಜನಾಂಗಕ್ಕೆ 2 ಕೋಟಿಗಳ ಉದ್ಯೋಗವನ್ನು ಸೃಷ್ಟಿ ಮಾಡಿ ಎಲ್ಲ ಯುವ ಜನತೆಗೆ ಉದ್ಯೋಗ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿದರು. ಹಾಗಾಗಿ ಅವರು ಚುನಾವಣೆ ಬಂದಿರೋ ಮುಂದಿನ ಸಂದರ್ಭದಲ್ಲಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ ನಂತರ ಯಾವುದೇ ಭರವಸೆಗಳನ್ನು ಇಲ್ಲಾಗಿ ಪರಿವರ್ತನೆ ಮಾಡಿರ್ತಕ್ಕಂತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ವಿರುದ್ಧ ಇಡೀ ದೇಶದಂತ ನಮ್ಮ ಕಾಂಗ್ರೆಸ್ ಪಕ್ಷ ವಿಶ್ವಾಸಘಾತಕ ದಿನವನ್ನಾಗಿ ಆ ಪಕ್ಷದ ವಿರುದ್ಧ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇಂಥ ಒಬ್ಬ ಅಸಮರ್ಥ ಪ್ರಧಾನಮಂತ್ರಿ ಮತ್ತೆ ಈ ದೇಶದಲ್ಲಿ ಬರಬಾರ್ದು. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರನ್ನ ಆಟೋ ಮಾಡಿ ಈ ದೇಶದಲ್ಲಿ ಯುಪಿಎ ಪರಿಣಾಮಕಾರಿ ಜಾರಿ. ಇತರೆ ಪದವೀಧರ ಸಮಸ್ಯೆಗೆ ಸ್ಪಂದಿಸಲು ಈಶಾನ್ಯ ಪದವೀಧರರ ಚುನಾವಣೆಗೆ ಸ್ಪರ್ಧಿಸಿದ್ದು ನಮ್ಮನ್ನು ಪದವೀಧರರು ಮತ ನೀಡಿ ಆಯ್ಕೆ ಮಾಡಬೇಕು ಎಂದು ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರದ ಪಿಎಸ್ಪಿ ಬೆಂಬಲಿತ ಅಭ್ಯರ್ಥಿ ಡಾಕ್ಟರ್ ರಾಹುಲ್ ಬಿ ತಮ್ಮನ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಹೈದರಾಬಾದ್ ಕರ್ನಾಟಕ ಭಾಗದ ಈಶಾನ್ಯ ಪದವೀಧರ ಚುನಾವಣೆಗೆ ಬಿಎಸ್ಪಿ ಪಕ್ಷದಿಂದ ಸ್ಪರ್ಧಿಸಲಿದ್ದು ಪದವೀಧರರು ತಮ್ಮನ್ನು ಮತ ನೀಡಬೇಕಾಗಿ ಮನವಿ ಮಾಡಿಕೊಳ್ಳುತ್ತಿದ್ದು ಪದವೀಧರರ ಸಮಸ್ಯೆಗೆ ಸ್ಪಂದಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಅಮೂಲ್ಯವಾದ ಮತ ನೀಡಿ ಸೇವೆಗಾಗಿ ಅವಕಾಶ ಮಾಡಿಕೊಡಬೇಕು ಎಂದರು. ಪದವೀಧರರು ಹೆಚ್ಚಾಗಿ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸುತ್ತಿದ್ದು ಅವರಿಗಾಗಿ ಜಿಲ್ಲಾವಾರು ಕೌಶಲ್ಯ ತರಬೇತಿ ಕೇಂದ್ರಗಳು, ಸ್ವಯಂ ಉದ್ಯೋಗ, 371J ಪರಿಣಾಮಕಾರಿ ಜಾರಿ, ಹಳೆ ಪಿಂಚಣಿ ಪದ್ಧತಿ ಮುಂದುವರಿಕೆ, ಮಹಿಳಾ ಸಬಲೀಕರಣಕ್ಕೆ ಆದ್ಯತೆ, ಉನ್ನತ ಶಿಕ್ಷಣಕ್ಕಾಗಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಒದಗಿಸಿಕೊಳ್ಳುವುದಾಗಿ ಮನವಿ ಮಾಡಿಕೊಂಡ ಅವರು, ಮುಂಬರುವ ಈಶಾನ್ಯ ಪದವೀಧರ ಚುನಾವಣೆಯಲ್ಲಿ ನಮ್ಮನ್ನು ಆಯ್ಕೆ ಮಾಡಬೇಕು ಎಂದು ಮನವಿ ಮಾಡಿಕೊಂಡರು. ಸಚಿವಾಲಯ ಕೊಡಬೇಕು, ಇದಕ್ಕೆ ಅದ್ರ ಜೊತೆಗೆ ಒಂದು ಪ್ರತ್ಯೇಕವಾದ ನೇಮಕಾತಿ ಒಂದು ಆಯೋಗ ಇಲ್ಲೇ ಮಾಡಬೇಕಂತ
ಈ ವಿದರ್ಭ ಕರ್ನಾಟಕದಲ್ಲಿ ಆಯೋಗ ಕೂಡ ಸ್ಥಾಪಿಸಬೇಕಂತ ಒಂದು ವಿಚಾರ ಇದೆ. ಜೊತೆಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಅದು ಹೇಳಿದ ಮುಂಚೆ ಬಟ್ ಅದನ್ನು ಇಂಪ್ಲಿಮೆಂಟ್ ಆಗಿಲ್ಲ. ಸಮಾನ ಕೆಲಸಕ್ಕೆ ಸಮಾನ ವೇತನ, ಅದ್ರ ಜೊತೆಗೆ ಈಗ ಎಷ್ಟೊಂದು ಔಟ್ಸೋರ್ಸಿಂಗ್ ಆಗಿ ಜಾಬ್ ತಗೋತಾ ಇದ್ದಾರೆ ಬಹಳ ಜನಕ್ಕೆ. ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೇವಲ ಔಟ್ಸೋರ್ಸಿಂಗ್ ಜಾಬ್ಸ್ ಜಾಸ್ತಿ ಆಗಿದ್ದಾವೆ, ಪರ್ಮನೆಂಟ್ ಜಾಬ್ಸ್ ಕಡಿಮೆ ಆಗ್ತಾ ಇದ್ದಾರೆ. ಸೊ ಅದನ್ನ ಕಡಿಮೆಗೊಳಿಸಿ, ನಿಯಂತ್ರಣ ಬಳಸಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಒಂದು ಪರ್ಮನೆಂಟ್ ಜಾಬ್ ಕ್ರಿಯೇಟ್ ಮಾಡಬೇಕಂತ ಒಂದು ನಮ್ಮ ವಿಚಾರ ಇಟ್ಕೊಂಡಿದ್ವಿ. ಹಾಗಾಗಿ ಅದ್ರ ಜೊತೆಗೆ ಮಹಿಳಾ ಸಬಲೀಕರಣ, ಈಗ ನೋಡ್ತಾ ಇದೀವಿ ಮಹಿಳೆಯರು ಬಹಳ ಯಾವ್ದ್ರಲ್ಲೂ ಹಿಂದಿಲ್ಲ, ಎಷ್ಟೊಂದು ಜನ ಎಜುಕೇಟೆಡ್ ಇದ್ದಾರೆ. ಈಗ ನೀವು ಮನೆಯಲ್ಲಿ ಫಲಿತಾಂಶ ಮತ್ತು ಅದರಲ್ಲಿ ಮಹಿಳೆಯರಿಗೆ ಹುಡುಗಿಯರಿಗೆ ಜಾಸ್ತಿ ಮೇಲ್ಗೆ ಇದೆ. ಆದರೂ ಕೂಡ ಅವರಿಗೆ ಹೊರಗಡೆ ಬಂದ್ಬಿಟ್ಟು ಕೆಲಸ ಮಾಡೋದಕ್ಕೆ ಒಂದು ಆಸ್ಪದ ಅಷ್ಟೊಂದನ್ನು ದೊರಕ್ತಾ ಇಲ್ಲ ನಮ್ಮ ಹಿಂದುಳಿದ ವರ್ಗದಲ್ಲಿ. ಸೊ ಅದಕ್ಕೊಂದು ಕೂಡ ಒಂದು ಏನಾದರೂ ಒಂದು ಈ ಸಂದರ್ಭದಲ್ಲಿ ಹನುಮಂತಪ್ಪ, ಜೇಮ್ಸ್, ಶ್ಯಾಮಸುಂದರ್, ನಾಗವಂಶಿ, ಶರಣು, ಶಿವಬಸವ ಸೇರಿದಂತೆ ಇನ್ನಿತರರು ಇದ್ದರು. ಮೆಲ್ರೋಸ್ ಬೇಸಿಕ್ ಆಲ್ಫಬೆಟಿಕಲ್ ಸ್ಕೂಲ್ ಆಫ್ ಎಜುಕೇಶನ್, ಸೆಕ್ಷನ್ ಪ್ರೀ ಪ್ರೈಮರಿ ಪ್ಲೇ ಗ್ರೂಪ್ ಅಂಡ್ ನರ್ಸರಿ, ಅಡ್ರೆಸ್ ಬಿಹೈಂಡ್ ಪೂರ್ಣಿಮಾ ಟಾಕೀಸ್, ಕೃಷ್ಣರೆಡ್ಡಿ ಕಾಂಪೌಂಡ್, ಗಂಜ್ ಏರಿಯಾ, ರಾಯಚೂರ್. ಮೆಲ್ರೋಸ್ ಪ್ಲೇ ಗ್ರೂಪ್ 2-10 ಸ್ಟ್ಯಾಂಡರ್ಡ್ ಸ್ಕೂಲ್ ಆಫ್ ಜರ್ನಲಿಸಂ. ಅಡ್ಮಿಷನ್ಸ್ ಓಪನ್ ಫಾರ್ 2018-19. ಫೀಚರ್ಸ್ ಆಫ್ ಅವರ್ ಸ್ಕೂಲ್: ಫಾಸ್ಟರ್ ಬ್ರೈನ್ ಡೆವಲಪ್ಮೆಂಟ್ ಅಂಡ್ ಸ್ಮಾರ್ಟ್ನೆಸ್, ಡೆವಲಪ್ಸ್ ಎಜುಕೇಷನಲ್ ಮೆಥಡಾಲಜಿ, ಇಂಪ್ರೂವ್ ಕಾನ್ಸಂಟ್ರೇಷನ್ ಲೆವೆಲ್ಸ್, ಎನ್ಹಾನ್ಸಸ್ ಲಿಸ್ನಿಂಗ್ ಅಂಡ್ ಸ್ಪೀಕಿಂಗ್ ಸ್ಕಿಲ್ಸ್, ಎನ್ಶೋರ್ಸ್ ಅಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಅಂಡ್ ಇನ್ ಗ್ರೂಪ್, ಇನ್ಕಲ್ಕೇಟ್ಸ್ ಅ ಲೈಫ್ ಲಾಂಗ್ ಲವ್ ಫಾರ್ ಲರ್ನಿಂಗ್, provides experimental teaching instead of memorization. English medium permitted from Karnataka Board. Internationally best practices along with national standards from an integrated curriculum. Melrose School of Journalism is one of the top best in providing quality in education and co-curriculum activities for girls and boys from nursery to 10th standard. For more details, please contact address beside Pramana PU College, Jayanagar, Polmandoti Road, Raichur. Mobile number 9448125-04, 9611-20210, 9864-14331. ಹೈದರಾಬಾದ್ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಕಳೆದ 35 ವರ್ಷಗಳಿಂದ ಉಜ್ವಲ ಭವಿಷ್ಯವನ್ನು ಕಲ್ಪಿಸಿಕೊಡುತ್ತಿರುವ ಏಕೈಕ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆ ಸಿಂಧನೂರು. 2017-18 ಸಾಲಿನ ದ್ವಿತೀಯ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ವಿಷಯದಲ್ಲಿ ಅತ್ಯುತ್ತಮ ಫಲಿತಾಂಶ, ಡಿಸ್ಟಿಂಕ್ಷನ್ 21, ವಿಜ್ಞಾನ 17. ವಾಣಿಜ್ಯ 4, ಫಸ್ಟ್ ಕ್ಲಾಸ್ 60, ವಿಜ್ಞಾನ 47, ವಾಣಿಜ್ಯ 13, ಸೆಕೆಂಡ್ ಕ್ಲಾಸ್ 25, ವಿಜ್ಞಾನ 19, ವಾಣಿಜ್ಯ 6. ಕಾಲೇಜ್ ಟಾಪರ್ಸ್: ವಿಜ್ಞಾನ ಸೂರ್ಯಚರಣ 555, ಕಿರಣ್ ಕುಮಾರ್ ಕರೇಕಲ್ 555, ವಾಣಿಜ್ಯ ಸೌಜನ್ಯ ಲಹರಿ ಕೆ 552, ರುಚಿತ 550. ರಾಷ್ಟ್ರಮಟ್ಟದ ಐಐಟಿ ಜೆಇಇ ಮೇನ್ಸ್ 2018 ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಪಡೆದು ಉತ್ತೀರ್ಣರಾದ ಪ್ರತಿಭಾವಂತ ವಿದ್ಯಾರ್ಥಿಗಳು: ಪಲ್ಲವಿ ಬಸವಕುಮಾರ್, ಸಾಯಿ ಶರಣ ಬಸವ, ವಿಜಯ್ ರಾಠೋಡ್, ಅನುಷಾ ಖೆ. ಎಸ್ಎಸ್ಎಲ್ಸಿ 2018 ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿ ಅಭಿನಂದನ್ 625-608 ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾನೆ. ಅತ್ಯುನ್ನತ ಶ್ರೇಣಿ 25, ಪ್ರಥಮ 85, ದ್ವಿತೀಯ 7 ಜನ ಮಾತ್ರ. ನಿಮ್ಮ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಮ ಆಯ್ಕೆ ಶ್ರೀಕೃಷ್ಣ ದೇವರಾಯ ಪ್ರೌಢಶಾಲೆ ಹಾಗೂ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಡಿಗ್ರಿ ಕಾಲೇಜ್ ಸಿಂಧನೂರು. ಪ್ಲಾಟ್ಗಳು ಮಾರಾಟಕ್ಕಿವೆ. ಬಾಲಾಜಿ ನಗರ ರಾಜಮಾತಾ ಕಾಲೋನಿ ಹತ್ತಿರ ಪ್ಲಾಟ್ಗಳು ಮಾರಾಟಕ್ಕಿವೆ. ಪ್ಲಾಟ್ಗಳು, ಮನೆಗಳು, ಅಪಾರ್ಟ್ಮೆಂಟ್, ಬಿಲ್ಡಿಂಗ್, ಕಟ್ಟಡ, ಲೇಔಟ್ ಡೆವಲಪ್ಮೆಂಟ್, ಅಂಡರ್ ಗ್ರೌಂಡ್ ಡ್ರೈನೇಜ್, ವಾಟರ್ ಪೈಪ್ಲೈನ್, ಓಪನ್ ಡ್ರೈನೇಜ್, ಸಿಸಿ ರೋಡ್ ಅಥವಾ ಡಾಂಬರ್ ರಸ್ತೆ, ವಿದ್ಯುತ್ ಕಂಬಗಳ ಅಳವಡಿಕೆ ಮಾಡಲಾಗುವುದು. ಮರಳು, ಕಂಕರ್, ಇಟ್ಟಂಗಿ, ಸಿಸಿ ಬ್ರಿಕ್ಸ್ ಬೇಕಾದವರು ಸಂಪರ್ಕಿಸಿ. ವಿಳಾಸ: ಕುಬೇರ ರಿಯಲ್ ಎಸ್ಟೇಟ್, ಸ್ವಾಮಿ ವಿವೇಕಾನಂದ ಸರ್ಕಲ್, ನಗರೇಶ್ವರ ದೇವಸ್ಥಾನದ ಹತ್ತಿರ, ಗಾಜ್ಕಾರ್ ಪೇಟೆ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 9845051427, 8310256137. ಜಾನ್ ಮಿಲ್ಟನ್ ಟೆಕ್ನೋ ಹೈ ಸ್ಕೂಲ್, ಎ ಸ್ಕೂಲ್ ವಿತ್ ಎ ಡಿಫರೆನ್ಸ್, ಎನ್ ಐಡಲ್ ಸ್ಕೂಲ್ ಫಾರ್ ಯುವರ್ ಚೈಲ್ಡ್ ಬ್ರೈಟ್ ಫ್ಯೂಚರ್, ಈಸ್ ಒನ್ ಆಫ್ ದ ಪಾಪ್ಯುಲರ್ ಬೆಸ್ಟ್ ಎಜುಕೇಶನ್.
institution and appreciate from great people in the Raichur city for its difference education. This institution has a conduct many international, national, Olympiad, Indian talent, SOF and IIT courses exam. In these courses, children has secured so many ranks as follows. International level 20 ranks, national level 45 ranks, Olympiad 50 ranks, Indian talent 48 ranks and SOF 15 ranks. Admissions are open for 2018-19 academic year. Limited seats as available in this institution. Futures more information and admissions please contact John Milton Techno High School. Opposite Agricultural University, Linksgo Road, Raichur. Below cell number 90351-29938, 94495-43549, 96322-38. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಇದರಲ್ಲಿ ಮೊದಲನೇ ತಿಂಗಳ ಬಹುಮಾನ ಸಿಟಿ 100 ಬೈಕ್, ಎರಡನೇ ಬಹುಮಾನ 600 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. ನಿರಾಶೆಯಾಗಬೇಡಿ. 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷೀನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2-cot ಬೆಡ್ ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40 ಇಂಚಿನ ಎಲ್ಇಡಿ ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd ಕ್ರಾಸ್ ಪಾಟೀಲ್ ಗಂಜ್ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 7338343228888455576, 9533008004289015847636. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಗೆ ಮತ್ತೊಮ್ಮೆ ಸ್ವಾಗತ. ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಜಿಲ್ಲೆಗೆ 2 ಸಚಿವ ಸ್ಥಾನ ಕೊಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಸಿಕೆ ಜೈನ್ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ದಕ್ಷಿಣ ಕರ್ನಾಟಕದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಇಲ್ಲಿಯವರೆಗೆ ಯಾರೂ ಇಲ್ಲ ಎಂದು ಹೇಳಿದ ಅವರು, ಅಖಂಡ ಕರ್ನಾಟಕವನ್ನು ಬಯಸಿದ್ದು ಸ್ವಾಗತಾರ್ಹ. ಅಖಂಡ ಕರ್ನಾಟಕವನ್ನು ಉಳಿಸಲು ಜಿಲ್ಲೆಗೆ ಕಳೆದ 10 ದಶಕಗಳಿಂದ ಸ್ಥಳೀಯರಿಗೆ ಉಸ್ತುವಾರಿ ಮಂತ್ರಿಯನ್ನು ನೀಡಿಲ್ಲ. 2006-07 ಹನುಮಂತಪ್ಪ ಆಲ್ಕೋಡ್ ಬಿಟ್ಟರೆ ಬೇರೆ ಯಾವ ಸರ್ಕಾರದಲ್ಲೂ ಜಿಲ್ಲೆಗೆ ಸ್ಥಳೀಯ ಉಸ್ತುವಾರಿ ನೀಡಲಾರದೆ ಅನ್ಯಾಯವಾಗಿದೆ ಎಂದರು. ಕಳೆದ ಕಾಂಗ್ರೆಸ್ ಸರ್ಕಾರದಲ್ಲಿ 5 ವರ್ಷ ಅಧಿಕಾರ ನಡೆಸಿದ್ರು. ಜಿಲ್ಲೆಗೆ ಒಂದು ಸಹ ಸಚಿವ ಸ್ಥಾನ ನೀಡದೆ ಮೈಸೂರು ಭಾಗದ ಸಚಿವರನ್ನು ಉಸ್ತುವಾರಿಯನ್ನಾಗಿ ನೇಮಿಸಲಾಗಿತ್ತು. ಜಿಲ್ಲೆಗೆ ಅನ್ಯಾಯ ಮಾಡದಂತೆ ಸ್ಥಳೀಯರಿಗೆ ಉಸ್ತುವಾರಿ ಮಂತ್ರಿ ಮಾಡಬೇಕು ಎಂದು ಒತ್ತಾಯಿಸಿದರು. ಜಾತಿವಾರು ಆಧಾರದ ಮೇಲೆ ಮಂತ್ರಿಗಳನ್ನು ನೇಮಕ ಮಾಡದೆ ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಲು ಈ ಭಾಗದವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿ ಮಂತ್ರಿ ಸ್ಥಾನ ನೀಡಬೇಕು. ಡಾಕ್ಟರ್ ನಂಜುಂಡಪ್ಪ ವರದಿ ಆಧಾರದಂತೆ 8 ಸಚಿವ ಸಂಪುಟದಿಂದ ಮಂತ್ರಿಗಳನ್ನಾಗಿ ನೇಮಕ ಮಾಡಬೇಕು ಎಂದು ಆಗ್ರಹಿಸಿದರು. ಒಂದೂವರೆ ಗಂಟೆ ಮಾತಾಡಿದ್ದೀರಾ ನೀವು? ನಾವೆಲ್ಲವನ್ನ ಗಮನಿಸ್ತೀವಿ, ರಾಜ್ಯದ ಜನತೆ ಗಮನಿಸಿದ್ದಾರೆ.
ಈ ಸಚಿವರು ಕೊಡಬೇಕು ಅಂತ ಹೋರಾಟ ಕೂಡ ಮಾಡ್ತೇವೆ. ಆ ಮಾನ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತೀರಾ? ಯಾಕಂದ್ರೆ ನಾವು ಯಾರಾದರೂ ಉಸ್ತುವಾರಿ ಸಚಿವರು ಕೊಡಿ ಅಂತ ಲಾಬಿ ಮಾಡ್ತಾ ಇಲ್ಲ. ನೀವು ಪಕ್ಷದವರು ಕೊಡಬಹುದು, ಕಾಂಗ್ರೆಸ್ ಪಕ್ಷದವರು ಕೊಡಬಹುದು, ಯಾರಿಗಾದ್ರೂ ಕೊಡಿ ಉಸ್ತುವಾರಿ ಸಚಿವರನ್ನ. ನೀವು ರಾಯಚೂರು ಜಿಲ್ಲೆಯವರನ್ನೇ ಉಸ್ತುವಾರಿ ಮಂಡ್ಯ ಮಾಡ್ಬೇಕಂತಕ್ಕಂಥ ಇಲ್ಲ. ಯಾದಗಿರಿ ಜಿಲ್ಲೆ ಮಟ್ಟದಲ್ಲಿ, ಬೀದರ್ ಜಿಲ್ಲೆ ಮಟ್ಟದಲ್ಲಿ ಈ ಹೈದರಾಬಾದ್ ಕರ್ನಾಟಕ ಭಾಗದ ಜನರನ್ನ ತಾವು ಉಸ್ತುವಾರಿಗಳನ್ನು ಏನು ಮಾಡಬೇಕು? ಆ ಮೈಸೂರು ಹಳೆಯೂರು ಪ್ರಾಂತ್ಯಕ್ಕೆ ದಕ್ಷಿಣ ಕರ್ನಾಟಕಕ್ಕೆ ಕಾರ್ವಾರ ಸೇರಿ ಬರ್ತಕ್ಕಂಥದ್ದನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ಇವತ್ತು ನಿಮ್ಮ ಪಕ್ಷಗಳನ್ನು ನಾವು ತಲೆಗೆಡಿಸಿಕೊಳ್ಳೋದಿಲ್ಲ. ಯಾವ ಅಭಿವೃದ್ಧಿಯ ಪರ, ತಮ್ಮ ರಾಜಕೀಯ ಪರ ಹೇಗಂತಾರೆ ನಾವು ತಲೆಗೆಡಿಸೋದಿಲ್ಲ. ನಮ್ಮದು ಅಭಿವೃದ್ಧಿಯೇ ಮುಖ್ಯ ಕಾರಣ. 5 ವರ್ಷ ಸುದೀರ್ಘ ನೀವು ಈ ಸರ್ಕಾರವನ್ನ ಮುನ್ನಡೆಸಲು ಹೋಗಿ ನಿಮಗೂ ಕೂಡ ನಾವು ತಾಯಿ ಭುವನೇಶ್ವರಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ನಾವು ಸುದೀರ್ಘವಾಗಿ ಅಭಿವೃದ್ಧಿಯಂತ ನಿಮ್ಮ ಸರ್ಕಾರವನ್ನು 5 ವರ್ಷ ಪೂರ್ಣಗೊಳಿಸಿ ಅಂತಕ್ಕಂಥದ್ದನ್ನ ನಾವು ಕೂಡ ಈ ಸಭೆಯ ಮೂಲಕ ಆರಿಸ್ತೇವೆ. ನಮಗೆ ಬೇಕಿದ್ದು ಅಭಿವೃದ್ಧಿ, ನಿಮ್ಮ ಪಕ್ಷಗಳ ಪ್ರಚಾರ ನಮಗೆ ಸಂಬಂಧ ಇಲ್ಲ. ನೀವು ಏನಿವತ್ತು ಮೈತ್ರಿ ಮಾಡಿಕೊಂಡು ಇವತ್ತು ಏನು ಅಭಿವೃದ್ಧಿಗಳಿದೆ, ನಿಮ್ಗೆ ಏನಾದರೂ ಕಳವಳ ಇದೆ, ಅದೊಂದು ಕಾಳಜಿ ಇದೆ, ಆ ರೈತರ ಪರ ಕಾಳಜಿ ಇರಬಹುದು, ಸಂಪೂರ್ಣ ಸಮಗ್ರ ಕರ್ನಾಟಕದ ಚಿಂತನೆ ಇರಬಹುದು, ಅದಕ್ಕೂ ಕೂಡ ಇವತ್ತು ಕರ್ನಾಟಕ ರಕ್ಷಣೆಗೆ ಶಿವರಾಮ ಕೊಡಬೇಡ ಕೂಡ ನಾವು ಕೂಡ ತಮಗೆ ಇವತ್ತು ಈ ಪತ್ರದ ಮೂಲಕ ಜಾಗೃತಿಗೊಳಿಸ್ತಿದ್ದೇವೆ. ಸಾಕಷ್ಟು ಇಲ್ಲಿ ಅನ್ಯಾಯಗಳಾಗಿದ್ದಾವೆ. ಏನು ಉಮಾಸ್ತಿಯವರು ಉಸ್ತುವಾರಿ ಕೊಟ್ಟರೆ ರಾಯಚೂರು ಜಿಲ್ಲಾ ಬೇಡ ಅಂದ್ರು. ಇವರ ಚಿತ್ರಗಳನ್ನ ನಾವು ನೋಡಬೇಕು. ರಾಯಚೂರು ಜಿಲ್ಲಾ ಬೇಡದೆ ನಮ್ಮ ಗೌರವ ಆಗಿಲ್ಲದೆ ನಾವು ಕರ್ನಾಟಕದ ಅಲ್ಲ. ಯಾಕೆ ನಾವು ಅಖಿಲ ಕರ್ನಾಟಕವನ್ನ ನಿಮ್ಮ ಜೊತೆ ಇರಬೇಕು ಅಂತಕ್ಕಂಥ ಎಲ್ಲೋ ನಮ್ಮ ಕಡೆ ಮನಸ್ಸಲ್ಲಿ ನೋವು ಅಂತಕ್ಕಂಥ ಇವತ್ತು ನಾವು ಈ ರಾಯಚೂರು ಜಿಲ್ಲೆಯ ಪರವಾಗಿ ಇವತ್ತು ಬೇರೆ ಪತ್ರದ ಮೂಲಕ. ಈ ಸಂದರ್ಭದಲ್ಲಿ ಕೆ ಕಿಶನ್ ರಾವ್, ಮಲ್ಲಿಕಾರ್ಜುನ್, ಆಸಿಫ್, ನಾಗರಾಜ್ ಸೇರಿದಂತೆ ಇತರರು ಇದ್ದರು. ದೇವದುರ್ಗ ಪಟ್ಟಣದ ಪೊಲೀಸ್ ವಸತಿ ಗೃಹದ ಹತ್ತಿರ ಅಪರಿಚಿತರು ವ್ಯಕ್ತಿಯನ್ನು ಕೊಲೆ ಮಾಡಿದ ಘಟನೆ ನಡೆದಿದೆ. ಮೃತ ವ್ಯಕ್ತಿ ತುಳಜಾರಾಮ್ ಎಂದು ತಿಳಿದು ಬಂದಿತ್ತು. ತುಳಜಾರಾಮ್ ಇವರು ಕುಲುಮೆ ಕೆಲಸ ಮಾಡುತ್ತಿದ್ದರು ಎನ್ನಲಾಗುತ್ತಿದ್ದು, ಶುಕ್ರವಾರ ರಾತ್ರಿ ಮನೆಯ ಹಿಂದೆ ಮಲಗಿದಾಗ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ. ಮೃತದೇಹದ 4 ಭಾಗಗಳಲ್ಲಿ ಅನುಮಾನಾಸ್ಪದ ಗಾಯಗಳಾಗಿವೆ. ಈ ಕುರಿತು ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರಾಫಿಟ್ ಶೂ ಕಂಪನಿ ಶೀಘ್ರದಲ್ಲಿ ತನ್ನ ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ನೈಕ್, ಅಡಿಡಾಸ್, ರೆಬಾಕ್, ವುಡ್ಲ್ಯಾಂಡ್, ಲೀ ಕೂಪರ್, ಆಲನ್ ಕೂಪರ್, ರಾಪೋ, ಕ್ಲಾಕ್ಸ್, ಬ್ರಿಟಿಷ್ ನೈಟ್ಸ್, ಹಶ್ ಪಪ್ಪೀಸ್, ಸೂಕಲ್ಲು ಮತ್ತು ಹೆಲ್ಲಿಕೆಲಗನ್ನು ನಮ್ಮ ಬಳಿ ಪಡೆಯುತ್ತವೆ. 11, 12, 13 ಮಹಿಳಾ ಮತ್ತು ಪುರುಷರಿಗಾಗಿ ವಿಶೇಷ ಗಾತ್ರದ ಪಾದರಕ್ಷೆ. ಪ್ರಾಫಿಟ್ ಶೂ ಕಂಪನಿ, ಸ್ಟೇಷನ್ ರೋಡ್, ರಾಯಚೂರ್ ಮತ್ತು ತೀನ್ ಕಂಡಿಲ್ ನಯಾ ಬಜಾರ್, ರಾಯಚೂರ್. Unlocking a lock was my biggest achievement. But Riya, she can unlock phones, tablets, laptops. Even the child lock. Today's kids are smarter. That's why I sent Riya to EuroKids, the next gen preschool. EuroKids, India's next gen preschool, making learning fun. A helmet can protect you from accidents. Right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next-gen preschool. EuroKids, India's next-gen preschool, making learning fun. Purnima PU College for Science and Commerce, preparing for excellence from experts, highly experienced lecturers, personal attention to every student, regular test exams, integrated PUC from in-house full-time lecturers, preparing for competitive examinations,
like NEET, JEE, KVPY, other medical and engineering entrance examinations, well-equipped lab facilities, special interactive sessions from experts, special visual teaching aids, hostel facility for boys and girls separately with hygienic food. For more details, please contact address Anusha Patil Nagar, opposite Navodaya Medical College, Mantralaya Road, Raichur. Mobile number 9482699552, 9916700818. ಒಂದು ವರ್ಷ ಯಶಸ್ಸು ಕಂಡಿರುವ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಪ್ರತಿ ತಿಂಗಳು ಕೇವಲ 900 ರೂಪಾಯಿ ಪಾವತಿಸಿ ಹಾಗೂ ಲಕ್ಕಿ ಡ್ರಾ ಪಡೆಯಿರಿ. ಯಾವುದೇ ಡ್ರಾ ಲಭಿಸದಿದ್ದಲ್ಲಿ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಂದಾಗಿಸಿಕೊಳ್ಳಿ. ಈಗಾಗಲೇ 21ನೇ ತಿಂಗಳ ಡ್ರಾ ಮುಗಿದಿದ್ದು 22ನೇ ತಿಂಗಳ ಡ್ರಾ ಆರಂಭವಾಗಿದೆ. ಇದರಲ್ಲಿ ಮೊದಲನೇ ಬಹುಮಾನ 32 ಇಂಚಿನ ಎಲ್ಇಡಿ ಟಿವಿ 100 ಜನರಿಗೆ ಮಾತ್ರ. ಎರಡನೇ ಬಹುಮಾನ ಬಜಾಜ್ ಸಿಟಿ 100 ಬೈಕ್ ಕೇವಲ ಇಬ್ಬರಿಗೆ ಮಾತ್ರ. ನಿರಾಸೆಯಾಗಬೇಡಿ, ಯಾವುದೇ ಡ್ರಾ ನಿಮಗೆ ಲಭಿಸದಿದ್ದರೂ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಂದಾಗಿಸಿಕೊಳ್ಳಿ. ಪ್ರತಿ ತಿಂಗಳು 28ರಂದು ಆರ್ಜಿಎಸ್ ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ಪಾಟೀಲ್ ಕಂಚ್ ರೋಡ್, ಥರ್ಡ್ ಕ್ರಾಸ್, ರಾಯಚೂರು. ಮೊಬೈಲ್ ನಂಬರ್ 9986035311, 9986037711. ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಇಂಡಿಕಾ ವಿಸ್ತಾ ಮತ್ತು ದ್ವಿಚಕ್ರ ವಾಹನ ಮಧ್ಯೆ ಭೀಕರ ರಸ್ತೆ ಅಪಘಾತವಾಗಿ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ದಾರುಣ ಘಟನೆ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ವೃತ್ತಿಯಲ್ಲಿ ಮಹೀಂದ್ರಾ ಶೋರೂಂನಲ್ಲಿ ಟ್ರ್ಯಾಕ್ಟರ್ ಮೆಕ್ಯಾನಿಕ್ ಆಗಿದ್ದ ಮಹಮ್ಮದ್ ಶಫಿ ಎನ್ನುವರು ತಡರಾತ್ರಿ ಗಬ್ಬೂರು ಮಾರ್ಗವಾಗಿ ಕಲ್ಮಲಾಕೆ ಹೋಂಡಾ ಶೈನ್ ಮೂಲಕ ಶೆಟ್ಟರ್ ರೈಸ್ ಮಿಲ್ಗೆ ಸಂಚರಿಸುವ ಸುಲ್ತಾನ್ಪುರ್ ಮಾರ್ಗ ಮಧ್ಯೆ ಎದುರಿಗೆ ಬಂದ ಇಂಡಿಕಾ ವಿಸ್ತಾ ಕಾರಿಗೆ ನೇರವಾಗಿ ಡಿಕ್ಕಿ ಹೊಡೆದಿದ್ದಾರೆ. ಡಿಕ್ಕಿಯ ರಭಸಕ್ಕೆ ದ್ವಿಚಕ್ರ ವಾಹನ ಸಂಪೂರ್ಣ ನುಜ್ಜುಗುಜ್ಜಾಗಿದೆ. ಕಾರು ಚಾಲಕ ವಾಹನವನ್ನು ದ್ವಿಚಕ್ರ ವಾಹನ ಸವಾರನ ಮೇಲೆ ಹಾರಿಸಿದ ಹಿನ್ನೆಲೆ ತೀವ್ರ ರಕ್ತಸ್ರಾವವಾಗಿ ಬೈಕ್ ಸವಾರ ಘಟನಾ ಸ್ಥಳದಲ್ಲಿಯೇ ಅಸು ನೀಗಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿರುವ ಗ್ರಾಮೀಣ ಠಾಣಾ ಪಿಎಸ್ಐ ನಿಂಗಪ್ಪ, ಎಎಸ್ಐ ಶಿವಾರೆಡ್ಡಿ ನೇತೃತ್ವದ ಸಿಬ್ಬಂದಿ ವರ್ಗ ಈ ಕುರಿತು ಪ್ರಕರಣ ದಾಖಲಿಸಿಕೊಂಡು ಬೈಕ್ ಸವಾರನ ಮೇಲೆ ವಾಹನ ಹರಿಸಿ ಘಟನಾ ಸ್ಥಳದಿಂದ ಪರಾರಿಯಾಗಿರುವ ಚಾಲಕನ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಬೀಜ ಘಟಕದ ಆವರಣದಲ್ಲಿ ಮುಂಗಾರು ಬೀಜ ದಿನೋತ್ಸವ. ಕೃಷಿ ವಿಶ್ವವಿದ್ಯಾಲಯ ಕೇವಲ ಬೋಧನೆ ಕಲಿಕೆಗೆ ಸಂಶೋಧನೆಗೆ ಸೀಮಿತವಲ್ಲ, ಗುತ್ತಿ ಜಂಬುನಾಥ್. ಏಕಾಏಕಿ ಚರಂಡಿ ಕಾಮಗಾರಿ ಆರಂಭ, ಬಸ್ ಸಂಚಾರಕ್ಕೆ ಅಡ್ಡಿ, ಸಂಚಾರ ಅಸ್ತವ್ಯಸ್ತ. ಎನ್ಡಿಎ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನಿಂದ ವಿಶ್ವಾಸಘಾತುಕ ದಿನ ಆಚರಣೆ ಮೂಲಕ ಪ್ರತಿಭಟನೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಎಸ್ಪಿ ಪಕ್ಷವನ್ನು ಬೆಂಬಲಿಸಲು ಡಾಕ್ಟರ್ ರಾಹುಲ್ ಬಿ ತಮ್ಮನ್ ಮನವಿ. ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಜಿಲ್ಲೆಗೆ 2 ಸಚಿವ ಸ್ಥಾನ ನೀಡಲು ಅಶೋಕ್ ಕುಮಾರ್, ಸಿಕೆ ಜೈನ್ ಒತ್ತಾಯ. ಮಾರಕಾಸ್ತ್ರಗಳಿಂದ ಹೊಡೆದು ವ್ಯಕ್ತಿ ಕೊಲೆ, ದೇವದುರ್ಗ ಪಟ್ಟಣದ ಪೊಲೀಸ್ ವಸತಿ ಗೃಹದ ಹತ್ತಿರ ಘಟನೆ. ಮತ್ತು ಭೀಕರ ರಸ್ತೆ ಅಪಘಾತ, ಸ್ಥಳದಲ್ಲೇ ಸವಾರ ಸಾವು. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ಮೆಲ್ರೋಸ್ ಬೇಸಿಕ್ ಆಲ್ಫಾಬೆಟಿಕಲ್ ಸ್ಕೂಲ್ ಆಫ್ ಎಜುಕೇಶನ್.
ಹೈದರಾಬಾದ್ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಕಳೆದ 35 ವರ್ಷಗಳಿಂದ ಉಜ್ವಲ ಭವಿಷ್ಯವನ್ನು ಕಲ್ಪಿಸಿಕೊಡುತ್ತಿರುವ ಏಕೈಕ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆ ಸಿಂಧನೂರು. ಇಂದು ಪಿಯು ಕಾಲೇಜ್ ಕೊಟ್ಟೂರು ಬಳ್ಳಾರಿ ಜಿಲ್ಲೆ ಶ್ರೀಗುರು ಕೊಟ್ಟೇಶ್ವರ ಸ್ವಾಮಿಯ ಕೃಪೆ. ನವಯುಗ ಶಿಕ್ಷಣ ಸಮಿತಿ ರಾಯಚೂರು ಸಂಚಾಲಿತ ನವಯುಗ ಪದವಿ ಪೂರ್ವ ಕಾಲೇಜು ರಾಯಚೂರು. ಪ್ರಾಫಿಟ್ ಶೋ ಕಂಪನಿ, ಪ್ರಾಫಿಟ್ ಶೋ ಕಂಪನಿ ಶೀಘ್ರದಲ್ಲಿ ತನೆಯಗೂ ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ಕುಬೇರ ರಿಯಲ್ ಎಸ್ಟೇಟ್, ಜಾನ್ ಮಿಲ್ಟನ್ ಟೆಕ್ನೋ ಹೈ ಸ್ಕೂಲ್, ಎ ಸ್ಕೂಲ್ ವಿತ್ ಎ ಡಿಫರೆನ್ಸ್. ಕಾಕತೀಯ ಇಂಗ್ಲಿಷ್ ಮೀಡಿಯಂ ವಸತಿ ಪಾಠಶಾಲೆ ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ ಪ್ರವೇಶಗಳು ಪ್ರಾರಂಭ. ಪೂರ್ಣಿಮಾ ಇಂಟರ್ನ್ಯಾಷನಲ್ ಸ್ಕೂಲ್, ಅಡ್ಮಿಷನ್ ಸ್ಟಾರ್ಟ್ ಫಾರ್ 2018-19. ಜಾಲಿ ಕಿಡ್ಸ್, ಅಡ್ಮಿಷನ್ ಸ್ಟಾರ್ಟ್ ಫಾರ್ 2018-19. ಪೂರ್ಣಿಮಾ ಪಿಯು ಕಾಲೇಜ್ ಫಾರ್ ಸೈನ್ಸ್ ಅಂಡ್ ಕಾಮರ್ಸ್, ಅಡ್ಮಿಷನ್ಸ್ ಓಪನ್ ಫಾರ್ 2018-19. ಯುರೋ ಕಿಡ್ಸ್, ಅಮೋಕ್ ಎಜುಕೇಶನ್ಸ್, ಗುರುದೇವ್ ಪ್ಲಾಟ್ಸ್.